had your lunch? Okay. Children, ನಾನು ಇವತ್ತು ನಿಮಗೆ ಒಂದು ಪುಟ್ಟ ಸ್ಟೋರಿ ಹೇಳ್ತೀನಿ. ಆ ನಂತರ ನಮ್ಮ ಕ್ಲಾಸ್ ಸ್ಟಾರ್ಟ್ ಮಾಡೋಣ ಅಲ್ವಾ? ಓಕೆ. ಏನು ಸ್ಟೋರಿಪ್ಪ ಅಂದರೆ, ನೀವೆಲ್ಲ ಅಂಬ್ರೆಲಾ ನೋಡಿದ್ರಲ್ವಾ? ಅಂಬ್ರೆಲಾ, ಅಂಬ್ರೆಲಾ ಹೇಗಿರುತ್ತಪ್ಪ? ಈ ರೀತಿ ಇರುತ್ತೆ ಅಲ್ವಾ ಪುಟ್ಟ? ಈ ರೀತಿ ಅಂಬ್ರೆಲಾ ಇರುತ್ತೆ ಅಲ್ವಾ? ಅಂಬ್ರೆಲಾ ನೋಡಿದ್ರಲ್ಲ, ಈ ರೀತಿ ಅಂಬ್ರೆಲಾ ಬೋಟ್ ಥರ ಇರುತ್ತೆ. ಈ ರೀತಿ ಬಾಗಿದಂಗೆ ಬೋಟ್ ಥರ ಇರುತ್ತೆ. ಅದೇ ರೀತಿಯ ಒಂದು ಪುಟ್ಟ ಮೊಲ ಹಾಗೂ ಅಂಬ್ರೆಲಾ, ಈ ಕಥೆನ ನಾನು ಇವತ್ತು ನಿಮಗೆ ಹೇಳ್ತೀನಿ. ಓಕೆ ಚಿಲ್ಡ್ರನ್ಸ್? ಓಕೆ. ಒಂದೂರಲ್ಲಿ ಒಂದು 4-5 ಜನ ಫ್ರೆಂಡ್ಸ್ ಇರ್ತಾರೆ, ಮೊಲ ರ್ಯಾಬಿಟ್ ರ್ಯಾಬಿಟ್ ಫ್ರೆಂಡ್ಸ್ ಇರ್ತಾರೆ. ಅವರೆಲ್ಲ ಏನು ಮಾಡ್ತಾರೆ, ಆಟ ಆಡಲಿಕ್ಕೆ ಅಂತ ಹೋಗಿರ್ತಾರೆ. ಆಟ ಆಡಲಿಕ್ಕೆ ಅಂತ ಹೋದಾಗ ಏನಾಗುತ್ತೆ, ಈ ದೊಡ್ಡ ದೊಡ್ಡ ಮೊಲ ಇರ್ತಾವಲ್ಲ, ಬಿಗ್ ಬಿಗ್ ರ್ಯಾಬಿಟ್ಸ್, ಅವೆಲ್ಲ ಬೇಗ 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 ಹೋಗಿ ಮನೆ ಸೇರ್ಕೊತವೆ. ಮಳೆ ತುಂಬ ಬರ್ತಾ ಇರುತ್ತೆ, ತುಂಬ ಮಳೆ ಬರ್ತಾ ಇರುತ್ತೆ. ಇದು ಪುಟ್ಟ ಮೊಲ ಅಲ್ವಾ, ಇದಕ್ಕೆ ಅವ್ರ ಜೊತೆಗೆ ಓಡೋಕ್ಕೆ ಆಗೋದಿಲ್ಲ, ಅವ್ರ ಜೊತೆಗೆ ರನ್ ಮಾಡೋಕ್ಕೆ ಆಗೋದಿಲ್ಲ. ಹಾಗಾಗಿ ಅದೇನಾಗುತ್ತೆ, ಆಚೆ ಉಳಿದ್ಬಿಡುತ್ತೆ. ಆಚೆ ಉಳಿದ ತಕ್ಷಣ ಈ ಕಡೆ ಏನಾಯ್ತೋ, ಎಲ್ಲ ಮರಗಳು ಬೇಗ ಈ ಕಡೆ ಬಂದು ಆ ಮಳೆ ಜೋರಾಗಿ ಆಗಿ 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 ಏನಾಯ್ತು, ಮಳೆ ಜೋರಾದ ತಕ್ಷಣ ಮಧ್ಯೆ ಒಂದು ಪುಟ್ಟ ಚಾನಲ್ ಇರುತ್ತೆ. ಚಾನಲ್ ನೋಡಿದ್ದಿರಲ್ಲ, ತುಂಬ ಉದ್ದ ಹರಿತಾ, ನದಿ ಥರ ಕೆರೆ ಥರ ಇರಲ್ಲ, ಚಾನಲ್ಲು ಉದ್ದಕ್ಕೂ ಹರಿತಾ ಇರುತ್ತೆ ಅಲ್ವಾ? ಆ ಥರದ್ದು ಒಂದು ಪುಟ್ಟ ಚಾನಲ್ ಇರುತ್ತೆ. ಇವು ದೊಡ್ಡ ದೊಡ್ಡ ಮೊಲಗಳೇನು ಬೇಗ ಕೆಳಗಿಂದ ಹಾರಿಬಿಟ್ಟು ಆಚೆ ಹೋಗ್ಬಿಡ್ತವೆ. ಬಟ್ ಈ ಚಿಕ್ಕ ಮೊಲಕ್ಕೆ ಹಾರೋಕ್ಕೆ ಆಗೋದಿಲ್ಲ. ಅದು ಅಲ್ಲದೆ ಆ ಟೈಮಿಗೆ ಆ ಚಾನಲ್ ಏನಿರುತ್ತೆ, ಅದರಲ್ಲಿ ತುಂಬ ನೀರು ಬಂದುಬಿಡುತ್ತೆ, ತುಂಬ ನೀರು ಬರುತ್ತೆ. ಆವಾಗ ಅದಕ್ಕೆ ಭಯ ಆಗುತ್ತೆ, ಅಯ್ಯೋ ಅಣ್ಣ ಎಲ್ಲ ಅಕ್ಕ ಎಲ್ಲ ಹೋಗ್ಬಿಟ್ರು, ನನಗೆ ಇಲ್ಲಿ ಭಯ ಆಗ್ತಾಯಿತ್ತು, ಹೋಗೋದು ಅಂತ ಹೇಳಿಬಿಟ್ಟು ಅದು ಅಳ್ತಾ ಇತ್ತು. ತುಂಬ ಜೋರಾಗಿ ಮಳೆ ಬರ್ತಾ ಇತ್ತು. ಆದರೆ ಆ ಪುಟ್ಟ ಮೊಲ ಏನು ಮಾಡಿತ್ತು ಅಂದರೆ, ಒಂದು ಈ ಥರದ್ದು ಒಂದು ಅಂಬ್ರೆಲನ್ನ ತೊಗೊಂಡು ಹೋಗಿತ್ತು, ಕೈಲಿ ಹಿಡ್ಕೊಂಡು ಹೋಗಿತ್ತು. ಈ ಥರದ್ದೊಂದು ಪುಟ್ಟ ಅಂಬ್ರೆಲನ್ನ ತೊಗೊಂಡು ಕೈಲಿ ಹಿಡ್ಕೊಂಡು ಹೋಗಿತ್ತು. ಅದು ತುಂಬಾ ಅಳ್ತಾ ಇತ್ತು, ಅದಕ್ಕೆ ಮನೆಗೆ ಹೋಗೋಕ್ಕೆ ಆಗಲಿಲ್ಲ. ಆವಾಗ ಏನು ಮಾಡ್ತು, ಅದ್ರ ಜೊತೆಗೆ ಇನ್ನೂ 3 ಜನ ಇದ್ರಲ್ಲ, ಅಣ್ಣ ಅಕ್ಕ ಎಲ್ಲ ಅವರೆಲ್ಲ ಆಚೆ ಇದ್ರಲ್ಲ, ಅವರು ಏನು ಮಾಡಿದ್ರು, ಅಯ್ಯೋ ಇದು ನಮ್ಮ ಪುಟ್ಟ ತಮ್ಮ ಆಚೆ ಉಳ್ಕೊಂಬಿಟ್ಟಿದ್ದಾನೆ, ಅವನಿಗೆ ಈ ಕಡೆ ಬರೋದು ಹೇಗೆ, ಅವನು ಹೆಂಗೆ ಕರ್ಕೊಂಬರೋಕ್ಕೆ ಸಾಧ್ಯ, ನಾವೆಲ್ಲ ಹೋಗಿ ಇವರಿಗೆ ಮತ್ತೆ ವಾಪಸ್ ಆ ಕಡೆ ಹೋಗಲಿಕ್ಕೆ ಆಗಲ್ಲ. ಯಾಕೆ ಅಂದರೆ ಆ ಕೆರೆಯಲ್ಲಿ ಆ ಚಾನಲ್ನ ನದಿಯಲ್ಲಿ ನೀರು ತುಂಬಿಟ್ಟಿದೆ, ಆವಾಗಲೇ ಮಳೆ ತುಂಬ ಬಂದುಬಿಡ್ತಲ್ಲ, ಮೊಲಕ್ಕೆ ಆಗೋದಿಲ್ಲ. ಮೊಲಗಳೇನಾದರೂ ಅಲ್ಲಿ ಹೋದ್ವು ಅಂದರೆ ಕೊಚ್ಕೊಂಡು ನೀರಲ್ಲಿ ಹೋಗ್ಬಿಡ್ತವೆ. ಹಾಗಾಗಿ ಅವೇನು ಮಾಡ್ತವೆ, ಒಂದು ಉಪಾಯ ಮಾಡ್ತವೆ. ಏನು ಉಪಾಯ ಮಾಡ್ತವೆ ಅಂದರೆ, ಅದರಲ್ಲಿ ಒಂದು ದೊಡ್ಡ ಮೊಲ ಇರುತ್ತೆ, ಅಣ್ಣ ರ್ಯಾಬಿಟ್ ಏನು ಮಾಡುತ್ತೆ, ಮನೆಗೆ ಹೋಗಿ ಒಂದು ದೊಡ್ಡದಾದ ಒಂದು ಹಗ್ಗ ತರುತ್ತೆ, ಒಂದು ಹಗ್ಗ ತರುತ್ತೆ. ರೋಪ್ ಅಂದರೆ ಏನು, ಹಗ್ಗ ಅಥವಾ ಹುರಿ ಅಲ್ವಾ. ರೋಪ್ ತೊಗೊಂಡ್ಬಂದು ಏನು ಮಾಡುತ್ತೆ, ಈಚೆ ಕಡೆಯಿಂದ ಆಚೆಗೆ ತುದಿಯನ್ನು ಕೈಯಲ್ಲಿ ಹಿಡ್ಕೊಂಡ್ಬಿಟ್ಟು ಆಚೆ ಕಡೆಗೆ ಅದು ಎಸೆಯುತ್ತೆ. ಆ ಪುಟ್ಟ ಮೊಲ ಸಿಕ್ಕಾಕೊಂಡಿರ್ತಾರೆ ಆಚೆ ಸೈಡು, ಅಂಬ್ರೆಲಾ ಹಿಡ್ಕೊಂಡ್ಬಿಟ್ಟು ಅಲ್ಲಿ ಹೋಗ್ಬಿಟ್ಟು ಏನು ಮಾಡುತ್ತೆ, ಅದಕ್ಕೆ ಆ ಕಡೆ ಎಸಿತವೆ. ನೀನು ಆಚೆ ಸೈಡಲ್ಲಿ ಒಂದು ಮರ ಇದೆ, ಆ ಮರಕ್ಕೆ ಈ ರೋಪನ್ನು ಬಿಗಿಯಾಗಿ ಕಟ್ಟು, ನಾವೆಲ್ಲ ಈ ಕಡೆ ನಿಂತ್ಕೊಂಡು ಈ ಕಡೆ ಇರುವಂಥ ಇನ್ನೊಂದು ಮರಕ್ಕೆ ನಾವು ಆ ರೋಪನ್ನು ಕಟ್ತೀವಿ. ನೀನೇನು ಮಾಡ್ತೀಯ, ಆ ಏನು ಅಂಬ್ರೆಲಾ ಇದೆ, ಈ ರೀತಿ ಅಂಬ್ರೆಲಾ ಹಿಡಿಕೆ ಹಿಡಿತೀವಲ್ಲ, ಹಿಡಿಕೆ ಈ ಥರ ಹಿಡೀ ಇರುವಂಥ ಅಂಬ್ರೆಲನ ಮೇಲೆ ಹಗ್ಗಕ್ಕೆ ಸಿಗಿಸು, ಹಗ್ಗಕ್ಕೆ ಸಿಗಿಸ್ಬಿಟ್ರು ನೀನು ಅದರೊಳಗೆ ಕುತ್ಕೋ ಅಂತ ಹೇಳ್ತಾವೆ. ಗೊತ್ತಾಯ್ತಲ್ಲ ನಾನು ಹೇಳಿದ್ದು, ಒಂದು ದೊಡ್ಡ ರೂಪನ್ನು ಕೊಡ್ತವೆ ಆಚೆ ಇರೋ ಮೊಲಕ್ಕೆ. ಆ ಮೊಲನ ಆಚೆ ಇರುವಂತಹ ಒಂದು ದೊಡ್ಡ ಟ್ರೀ ಇರುತ್ತೆ, ಮರ, ಆ ಟ್ರೀಗೆ ಆ ರೂಪನ್ನು ಕಟ್ಟು. ಹಾಗೆ ಈಚೆ ಇರುವಂತಹ ಹಗ್ಗದ ತುದಿಯನ್ನು ನಾವು
ಈಚೆ ಇರುವಂತಹ ಮರಕ್ಕೆ ಕಟ್ಟುತ್ತೀವಿ, ನೀನು ಆ ಅಂಬ್ರೆಲಾದಿಂದ ಕೊಕ್ಕೆ ಇರುತ್ತಲ್ಲ ಅದನ್ನ ಹಗ್ಗಕ್ಕೆ ಸಿಗಿಸ್ಬಿಡು, ನಾ ಹಗ್ಗಕ್ಕೆ ಸಿಗಿಸ್ಬಿಟ್ಟು ನೀನು ಅದರೊಳಗೆ ಕೂತ್ಕೋ. ಹಾಗೆ ತೇಳ್ತಾ ತೇಳ್ತಾ ಈ ಕಡೆ ಬಾ, ನಾವು ನಿನ್ನ ಕರ್ಕೊತೀವಿ ಅಂತ ಹೇಳಿಬಿಟ್ಟು ಹೇಳ್ತವೆ. ಸರಿ ಆಯಿತು ಅಂತ ಹೇಳಿಬಿಟ್ಟು ಮರ ಏನು ಮಾಡ್ತು, ಹಗ್ಗ ನೇತು ಹಾಕಿ ಕೊಡೆನ ದೋಣಿ ಥರ ಬೋಟ್ ಥರ ಮಾಡ್ಕೊಂಬಿಟ್ಟು ಅದನ್ನ ಉಲ್ಟಾ ಇಟ್ಟು ಈ ಕೊಕ್ಕೆನ ಮೇಲೆ ರೋಪಿಗೆ ಹಾಕಿಬಿಟ್ಟು ತೇಳ್ತಾ ಬರುತ್ತೆ. ಈ ರೀತಿ ಮೊಲ ಹೇಗೆ ಬಂತು, ಅಂಬ್ರೆಲಾದಲ್ಲಿ ಕೂತ್ಕೊಂಡು, ಅಂಬ್ರೆಲಾ ಬೋಟ್ ಅಂತ ಹೇಳ್ತೀವಿ ಇದಕ್ಕೆ, ಅಂಬ್ರೆಲಾ ಬೋಟಲ್ಲಿ ಕೂತ್ಕೊಂಡು ಆಚೆ ಕಡೆಯಿಂದ ಈಚೆ ಕಡೆಗೆ ದಡವನ್ನು ಸೇರಿತು ಅಲ್ವಾ ಪುಟ. ಹಾಂ, ನಿಮಗೆ ಈ ಕತೆ ಅರ್ಥ ಆಯಿತು ಅಂತ ಅನ್ಕೋತೀನಿ. ಹಾಗೆ ಇಂದಿನ ಕ್ಲಾಸಲ್ಲಿ ನಾವು ಹಿಂದಿನ ಕ್ಲಾಸಲ್ಲಿ ಅಡಿಷನ್ಸ್ ಬಗ್ಗೆ ನಿಮಗೆ ನಂಬರ್ ಕೌಂಟಿಂಗಿಂದ ಹೇಳ್ಕೊಟ್ಟಿದ್ದೆ ಅಲ್ವಾ. ಹಾಗೆ ಇವತ್ತು ನಾವು ಯಾವಾಗಲೂ ನಾನು ಪ್ರತಿ ಸಲ ಹೇಳಿದ್ದೀನಿ ನಂಬರ್ ಕೌಂಟಿಂಗ್ ಈಸ್ ಒಂದಿಂದ ಸ್ಟಾರ್ಟ್ ಆಗಬೇಕು ಅಂತ ಅಲ್ವಾ, ಪ್ರತಿ ಸಲ ಹೇಳ್ತಾ ಇದ್ದೆ ನಂಬರ್ ಕೌಂಟಿಂಗ್ ಒಂದಿಂದ ಸ್ಟಾರ್ಟ್ ಆಗಬೇಕು ಅಂತ. ಇವತ್ತು ಅಡಿಷನ್ಸಲ್ಲಿ ನಂಬರ್ ಲೈನಲ್ಲಿ ಹೇಗೆ ನಿಮಗೆ ಹೇಗೆ ನೀವು ಅದನ್ನು ಕೌಂಟ್ ಮಾಡೋದು ಅಂದರೆ ಆ್ಯಡ್ ಮಾಡೋದು ಹೇಗೆ ಅನ್ನೋದನ್ನು ಇವತ್ತಿನ ಕ್ಲಾಸ್ನಲ್ಲಿ ನಾವು ಕಲಿಯೋಣ. ಓಕೆ ಚಿಲ್ಡ್ರನ್ಸ್, ನಾನು ಇಲ್ಲಿ ನೋಡಿ ಈ ರೀತಿಯ ಒಂದು ಗೆರೆಯನ್ನು ಹಾಕೋತೀನಿ. ಓಕೆ, ಈ ರೀತಿಯ ಒಂದು ಗೆರೆ ಹಾಕೊಂಡ್ಬಿಟ್ಟು ನಾನೇನು ಮಾಡ್ತೀನಿ, ಇಲ್ಲಿ ಒನ್ ಅಂತ ಬರೀತೀನಿ, ಇಲ್ಲಿ ಟೂ ಅಂತ ಬರೀತೀನಿ, ಇಲ್ಲಿ ತ್ರೀ, ನೆಕ್ಸ್ಟ್ ಫೋರ್, ನೆಕ್ಸ್ಟ್ ಫೈವ್, ಸಿಕ್ಸ್, ಸೆವೆನ್, ಏಟ್, ನೈನ್ ಆ್ಯಂಡ್ ಲಾಸ್ಟ್ ಒನ್ ಆಫ್ ಟೆನ್. ಓಕೆ ಚಿಲ್ಡ್ರನ್ಸ್, ನೋಡಿ ನಾನು ಮೇಲೆ ಒಂದಿಂದ ಟೆನ್ವರೆಗೆ ಈ ರೀತಿ ಗೆರೆ ಹಾಕಿ ಬಂದೆ. ಇದರಲ್ಲಿ ಅಡಿಷನ್ಸ್ ಅಂದರೆ ನಂಬರ್ ಆಫ್ ಲೈನ್ ಇನ್ ಆ್ಯಡ್ ಅಂದರೆ ನಾನು ನಿಮಗೆ ಪ್ರತಿ ಸಲ ಆ್ಯಡ್ ಮಾಡುವಾಗ ಒಂದಿಂದ ಕೌಂಟ್ ಮಾಡಬೇಕು ಒಂದಿಂದ ಕೌಂಟ್ ಮಾಡಬೇಕು ಅಂತ ಹೇಳ್ತಾ ಇದ್ದೆ. ಬಟ್ ಇವತ್ತಿನ ಈ ಪಾಠದಲ್ಲಿ ನೀವು ಒಂದಿಂದ ಕೌಂಟ್ ಮಾಡೋದಕ್ಕಿಂತ ಮೊದಲು ಏನು ಮಾಡೋದು ಅಂತ ನೋಡೋಣ ಬನ್ನಿ. ಇಲ್ಲಿ ನೋಡಿ ಫಸ್ಟ್ ಒನ್ ತ್ರೀ ಪ್ಲಸ್ ಟೂ. ಓಕೆ ಚಿಲ್ಡ್ರನ್ಸ್, ತ್ರೀ ಪ್ಲಸ್ ಟೂ, ಈ ತ್ರೀ ಪ್ಲಸ್ ಟೂನ ನಾವು ಹೇಗೆ ನಂಬರ್ ಲೈನಲ್ಲಿ ಬರೆಯುವುದು ಅಂದರೆ ಮೂರಕ್ಕೆ ಪ್ಲಸ್ ಟೂ ಸೇರಿಸಿದ್ರೆ, ತ್ರೀಗೆ ಪ್ಲಸ್ ಟೂ ಸೇರಿಸಿದ್ರೆ ಏನು ಸಂಖ್ಯೆ ಬರುತ್ತೆ ಅನ್ನೋದನ್ನು ನಾವು ಬರಿತಾ ಇದ್ವಿ. ಬಟ್ ಈಗ ಇಲ್ಲಿ ನಾನು ನಿಮಗೆ ಹೇಳ್ಕೊಡ್ತಾ ಇರುವಂಥದ್ದು, ಈಗ ಇಲ್ಲಿ ತ್ರೀ ಇದೆ ಅಲ್ವಾ, ತ್ರೀನ ಟೂ ತ್ರೀಗೆ ಮತ್ತೆ ಟೂ ಆ್ಯಡ್ ಮಾಡಿದ್ರೆ ಏನು ಬರುತ್ತೆ ಅನ್ನೋದನ್ನ ನಂಬರ್ ಲೈನಲ್ಲಿ ನೋಡೋಣ. ಇನ್ನೊಂದು ಇಲ್ಲಿ ಈ ನಂಬರ್ ಲೈನಲ್ಲಿ ತ್ರೀ ಎಲ್ಲಿದೆ ಅಂತ ನೀವು ಹುಡುಕ್ಬೇಕು, ಗೊತ್ತಲ್ವಾ ತ್ರೀ ಎಲ್ಲಿದೆ, ಇಲ್ಲಿ ತ್ರೀ ಇದೆ. ವೆರಿ ಗುಡ್, ನಾವು ತ್ರೀಗೆ ಟೂ ನಂಬರ್ ಸೇರಿಸ್ಬೇಕು ಅಂದರೆ ಆ್ಯಡ್ ಮಾಡಬೇಕು. ಓಕೆ, ಇನ್ನೊಡಿ ನಾನು ಇವಾಗ ಏನು ಮಾಡ್ತೀನಿ ಅಂದರೆ ಈ ತ್ರೀಯಿಂದ ಒನ್ ಟೂ, ಓಕೆ ಚಿಲ್ಡ್ರನ್ಸ್, ಒನ್ ಟೂ, ಈ ಟೂನ ಮೇಲೆ ನಂಬರ್ ಲೈನ್ ಹಾಕಿ ಆ್ಯಡ್ ಮಾಡಿದೆ. ಈಗ ತ್ರೀಗೆ ಟೂ ಸೇರಿಸಿದ್ರೆ ಎಷ್ಟು ಅಂತ ನೋಡೋಣವಾ. ಈ ತ್ರೀಗೆ ಒನ್ ಟೂ ಟೂ ಸೇರಿಸಿದ್ರೆ ಈಗ ಏನೇ ಮಾಡೋದು, ತ್ರೀ ಫೋರ್ ಫೈವ್, ಎಷ್ಟು ಬಂತು ಸಂಖ್ಯೆ ಉತ್ತರ, ಫೈವ್ ಬಂತು. ನೋಡಿ ನಾನು ಪ್ರತಿ ಸಲ ಹೇಳಿದ್ದೆ ಲೆಸ್ ದನ್ ಅಲ್ಲಾಗಲಿ ಮೋರ್ ದನ್ ಅಲ್ಲಾಗಲಿ ನಂಬರ್ ಒನ್ನಿಂದ
ಕೌಂಟ್ ಮಾಡಬೇಕು ಅಂತ ಬಟ್ ಈ ನಾವು ಕಲಿತಿರೋ ಈ ಚಾಪ್ಟರ್ ಈ ಲೆಸನ್ ನಲ್ಲಿ ನಾವು ಏನು ನಂಬರ್ ಇದೆ ಆ ನಂಬರ್ ಇಂದ ಎಷ್ಟು ಸಂಖ್ಯೆನ ಆಡ್ ಮಾಡಬೇಕು ಅನ್ನೋದನ್ನ ನಾವು ಕಲಿತಿರೋದು ಪ್ಲಸ್ ನಂಬರ್ ಲೈನ್ ಇನ್ ಅಡಿಷನ್ಸ್ ನಂಬರ್ ಲೈನ್ ಇನ್ ಅಡಿಷನ್ಸ್ ಅಲ್ಲಿ ನಾವು ಕಲಿತಾ ಇರೋದೇನು ನಾವು ಇರುವ ಈ ಸಂಖ್ಯೆ ಏನ್ ಸಂಖ್ಯೆ ಇದೆ 3 ಈ 3 ಇಂದ 2 ಗೆ ಸೇರಿಸಿದ್ರೆ ಏನ್ ಸಂಖ್ಯೆ ಉತ್ತರ ಬರುತ್ತೆ 3 4 5 ನೋಡಿ 3 ಈಗ ಆಗಿ 3 ಇದೆ ಅಂದ್ರೆ 3 ಇದೆ 3 4 5 ಓಕೆ ಚಿಲ್ಡ್ರನ್ಸ್ ಆ ಈಗ ಇಲ್ಲಿ ಏನು ಬರಿಬೇಕು ಅನ್ನೋ ಆನ್ಸರ್ 5 ಏನು ಬರಿಬೇಕು 5 ವೆರಿ ಗುಡ್ ಅದೇ ರೀತಿ ನೋಡಿ ಈಗ ನಾನು ಈಗ ನಿಮಗೆ ಇನ್ನ ಕೆಲವೊಂದಷ್ಟು ಎಕ್ಸಾಂಪಲ್ಸ್ ನ ತೋರಿಸ್ತೀನಿ ಓಕೆ ಚಿಲ್ಡ್ರನ್ಸ್ ವೆರಿ ಗುಡ್ ಎಕ್ಸಾಂಪಲ್ ನಂಬರ್ 2 ಇದೇ ರೀತಿ ನಾನು ಇವಾಗ ಏನು ಮಾಡ್ತೀನಿ ಹಾ ಇಲ್ಲಿ ನೋಡಿ ಇಲ್ಲಿ 7 ಇದೆ ಓಕೆ ಚಿಲ್ಡ್ರನ್ಸ್ 7 ಪ್ಲಸ್ 1 ಈಗ ನಾವು ಏನು ಮಾಡೋದು ಗೊತ್ತಲ್ವಾ ಆಸ್ ಯೂಶುವಲ್ 1 ಇಂದ ನಾಟ್ ಕೌಂಟ್ ಓಕೆ ದಿಸ್ ಇಸ್ ನಂಬರ್ ಲೈನ್ ಅಡಿಷನ್ಸ್ ಓಕೆ ನಾವು ನಂಬರ್ ಇಂದ ಲೈನ್ ಹಾಕೋದು ಅಂದ್ರೆ ಇಲ್ಲಿ ಯಾವ ನಂಬರ್ ಇದೆಯೋ ಅದೇ ನಂಬರ್ ಇಂದ ನಾವು ಇಲ್ಲಿ ಪ್ಲಸ್ ಸಂಖ್ಯೆ ಕೊಟ್ಟು ಪ್ಲಸ್ ಎಷ್ಟನ್ನ ಸೇರಿಸಬೇಕು ಅಂತ ಹೇಳ್ತೀವೋ ಆ ನಂಬರ್ ಗೆ ನಾವು ಆಡ್ ಮಾಡೋದು ಅಥವಾ ಕೂಡಿಸೋದು ಅಂತ ಹೇಳಿದ್ರು ಓಕೆ ನಾವು ಯಾವಾಗಲೂ ಫಸ್ಟ್ ಇಂದ ಕೌಂಟ್ ಮಾಡಂಗಿಲ್ಲ ಯಾಕೆಂದ್ರೆ ನಂಬರ್ ಲೈನ್ ಇಲ್ಲಿ ಸಮಯ ಇದೆ ಅಲ್ಲ ಪುಟ ಇಲ್ಲಿ ಸಮಯ ಇದೆ ಇದೆ ಅಲ್ವಾ 7 ಇಂದ ಇಲ್ಲಿ ಪ್ಲಸ್ ಎಷ್ಟಿದೆ 1 ಇದೆ ಅಲ್ವಾ ಹಾಗಾಗಿ 7 ಇಂದ 1 ನಾವು 7 ಪ್ಲಸ್ 1 7 ಆಂಡ್ 8 ಎಷ್ಟು ಕೂಡಿಸ್ಬೇಕು ಇಲ್ಲಿ ನಾವು 1 ಸಂಖ್ಯೆ ಮಾತ್ರ ಕೂಡಿಸ್ಬೇಕು ಅಲ್ವಾ ನಾನು ಏನು ಹೇಳಿದೆ ನಾನು ಯಾವ ನಂಬರ್ ಕೊಟ್ಟಿದ್ದೀನೋ ಅದನ್ನ ಎಷ್ಟಕ್ಕೆ ನಾವು ಕೂಡಿಸ್ಬೇಕು ಅಂತ ಪ್ಲಸ್ ಸಂಖ್ಯೆ ಹಾಕಿದ್ದೀನೋ ಅದಕ್ಕೆ ಅಲ್ಲಿ ತನಕ ಗೆರೆಗೆ ಹೋಗ್ಬೇಕು ಯಾವ ಗೆರೆ ಈ ಮೇಲೆ ಕಮಾಂತರ ಈ ತರ ಹಾಕಿ ನೀವು ಅಲ್ಲಿ ಆ್ಯಡ್ ಮಾಡಬೇಕು 7 8 ಯಾಕಂದ್ರೆ ನಾನು ಪ್ಲಸ್ 1 ಕೊಟ್ಟಿದ್ದೀನಿ ಹಾಗಾಗಿ ನೀವು 7 ಪ್ಲಸ್ 1 ಇಸ್ ಈಕ್ವಲ್ ಟು 8 ವೆರಿ ಗುಡ್ 8 ಓಕೆ ಯುನೋ ಗೊತ್ತಾಯ್ತಲ್ಲ ನಿಮಗೆ ಹಾ ಈಗ ಮತ್ತೆ ಥರ್ಡ್ ಒನ್ ಎಕ್ಸಾಂಪಲ್ ಥರ್ಡ್ ಒನ್ ಎಕ್ಸಾಂಪಲ್ ಓಕೆ ಚಿಲ್ಡ್ರನ್ಸ್ ನೀವೆಲ್ಲ ಹೋಮ್ವರ್ಕ್ ಮಾಡ್ತಾ ಇದ್ದೀರಲ್ಲ ನೀವೆಲ್ಲ ನಾವು ಕಳಿಸ್ತಾ ಇರುವಂಥ ವಿಡಿಯೋನ ಗಮನವಿಟ್ಟು ನೋಡಬೇಕು ತಿಳ್ಕೋಬೇಕು ಹಾಗೆ ಹೋಮ್ವರ್ಕನ್ನು ಕೂಡ ಮಾಡಬೇಕು ಓಕೆ ಇಲ್ಲಿ ಈಗ ನಾನು 6 ಬರೆದೆ ಪ್ಲಸ್ 3 ಈಗ ನಾನೇನು ಮಾಡಿದೆ 6 ಬರೆದ್ಬಿಟ್ಟು ಹಾಗೆ 3 ಬಂತು ಈಗ 6 ಬರೆದು 3 ಬರೆದ್ರೆ ಮತ್ತೆ ನಾವು ಇಲ್ಲಿಂದ 1 ಇಂದ ಕೌಂಟ್ ಮಾಡಬೇಕಾ ನೋ ನೆವರ್ ನಾವು ಇಲ್ಲಿ ಕಲಿತಿರೋದು ನಂಬರ್ ಲೈನ್ ಅಡಿಷನ್ಸ್ ಹಾಗಾಗಿ ನನಗೆ ಇಲ್ಲಿ 1 ಇಂದ ಕೌಂಟ್ ಮಾಡೋ ಅವಶ್ಯಕತೆ ಇಲ್ಲ ನಾವೀಗ ಏನು ಮಾಡಬೇಕು 6 ಇಂದ ಕೌಂಟ್ ಮಾಡಬೇಕು ಇಲ್ಲಿ 6 ನಂಬರ್ ಏನಿದೆ 6ಗೆ ಪ್ಲಸ್ 3 ಅಂದರೆ 6ಗೆ ಪ್ಲಸ್ 3 ಸೇರಿದ್ರೆ ಎಷ್ಟಾಗುತ್ತೆ ಸಂಖ್ಯೆ ಅದನ್ನು ಇಲ್ಲಿ ಕಂಡು ಹಿಡಿಯೋಣ ಇಲ್ಲಿ ನೋಡಿ 6 ಇಲ್ಲಿದೆ ಅಲ್ವಾ 6 7 8 9 ಆಲ್ರೆಡಿ 6 ಇದೆ ನಾನು 6 ಇಂದ ಓನ್ಲಿ 3 ನಂಬರ್ ಗೆ 1 2 3 9 ಆರಕ್ಕೆ 6ಗೆ 3 ಸೇರಿಸಿದ್ರೆ ಎಷ್ಟಾಯ್ತು 9 ಹೇಗೆ ಹೀಗೆ ನಂಬರ್ ಲೈನ್ 1 2 3 ಇಲ್ಲಿ ನೋಡಿ ಇಲ್ಲಿ 3 ನಂಬರ್ ಇದೆ ಅಲ್ವಾ ಇಲ್ಲಿ ನಾನು 3 ನಂಬರ್ನ ಸೇರಿಸಿದೆ ಈಗ ಏನು ಹೇಳಬೇಕು ನಾವು 6 7 8 9 ಓಕೆ ಚಿಲ್ಡ್ರನ್ಸ್ ನೋಡಿ ನಾನು ಯಾವ ನಂಬರ್ ಕೊಟ್ಟಿದ್ದೀನೋ ಅಲ್ಲಿಂದ
ಯಾವ ನಂಬರಿಗೆ ಪ್ಲಸ್ ಹಾಕೋ ಕೇಳ್ತೀನೋ ಆ ನಂಬರ್ ತನಕ ನಾವು ಗೆರೆ ಹಿಡಿದು ಅಲ್ಲಿ ಬರುವಂತಹ ಯಾವ ಸಂಖ್ಯೆ ಬರ್ತದೋ ಇಲ್ಲಿ ಅದೇ ಉತ್ತರನ ಅದೇ ಆನ್ಸರ್ ಬರೀಬೇಕು. ಓಕೆ, ಹಾಗೆ ನೀವು ನಿಮಗೆ ಕೆಲವೊಂದಿಷ್ಟು ಎಕ್ಸಾಂಪಲ್ನ ಹೇಳ್ತೀನಿ ನೋಡಿ. ಫೋರ್ತ್ ಎಕ್ಸಾಂಪಲ್ ಫೋರ್ ಪ್ಲಸ್ ಟು ಸೀ ದ ಬೋರ್ಡ್ ಚಿಲ್ಡ್ರನ್ಸ್. ಇಲ್ಲೂ ಕೂಡ ಸೇಮ್ ಮೆಥಡ್, ಇಲ್ಲೂ ಕೂಡ ಸೇಮ್ ಮೆಥಡ್. ಏನು ಇಲ್ಲಿ ಫೋರ್ ನಂಬರ್ ಎಲ್ಲಿದೆ ಅಲ್ಲಿಂದ ನಾವು ಟು ಫೋರ್ಗೆ ಈಗ ನಾವೇನು ಮಾಡಬೇಕು ಟೂ ನಂಬರ್ಸ್ನ ಆ್ಯಡ್ ಮಾಡಬೇಕು. ಫೋರ್ಗೆ ಟೂ ನಂಬರ್ಸ್ನ ಆ್ಯಡ್ ಮಾಡಿ ಬರುವಂತಹ ಆನ್ಸರ್ ಏನು ನೋಡೋಣ. ಇಲ್ಲಿ ಫೋರ್ ಇದೆ, ಓಕೆ, ಫೋರ್ ಆಲ್ರೆಡಿ ಇದೆ. ಇದಕ್ಕೆ ನಾವು ಇನ್ನೆಷ್ಟು ಆ್ಯಡ್ ಮಾಡಬೇಕು ಓನ್ಲಿ ಟೂ. ಒನ್ ಟೂ ಸ್ಟೂಡೆಂಟ್ಸ್ ನೋಡಿ, ಒನ್ ಟೂ. ಈಗ ನಾವು ಟೂ ನಂಬರ್ನ ಇಲ್ಲಿ ಲೈನ್ ಹಾಕಿದ್ವಿ. ಈಗ ಅದನ್ನ ಕೌಂಟ್ ಮಾಡಬೇಕಲ್ವಾ, ಒಂದು ಸ್ಟಾರ್ಟ್ ಮಾಡ್ತೀರಾ? ನೋ, ನಾವೀಗ ಒಂದಿಂದ ಸ್ಟಾರ್ಟ್ ಮಾಡೋ ಹಾಗಿಲ್ಲ. ಯಾಕೆಂದರೆ ಆಲ್ರೆಡಿ ಫೋರ್ ಇದೆ, ಫೋರಿಂದ ಸ್ಟಾರ್ಟ್ ಮಾಡಬೇಕು ಅಲ್ವಾ. ಫೋರ್ ಫೈವ್ ಸಿಕ್ಸ್ ಅಲ್ವಾ ನೋಡಿ, ಒಂದಿಂದ ಸ್ಟಾರ್ಟ್ ಮಾಡೋ ಹಾಗಿಲ್ಲ. ನಾನು ಆಲ್ರೆಡಿ ನಂಬರ್ನೇ ಕೊಟ್ಬಿಟ್ಟಿದ್ದೀನಿ, ಅದೇ ನಂಬರಿಂದ ಯಾವ ನಂಬರ್ ಅಂತ ಹಾಕಬೇಕು ಲೈನು ಹಾಕಿದ್ರಿ. ಬಂದಿದ್ದ ಉತ್ತರ ಏನು? ಒನ್ ಟೂ ಫೋರ್ ಫೈವ್ ಸಿಕ್ಸ್ ನೋಡಿ, ಇಲ್ಲ ಹೇಳಿ ಉಪಯೋಗ ಸಿಕ್ಸ್ ಅಲ್ವಾ. ಓಕೆ ಚಿಲ್ಡ್ರನ್ಸ್, ಸಿಕ್ಸ್ ಅಂತೇಳಿ ಬರೀಬೇಕು. ನಂಬರ್ ಫೈವ್ ಎಕ್ಸಾಂಪಲ್ ನಂಬರ್ ಫೈವ್. ನೀವು ಈ ರೀತಿ ಮನೆಯಲ್ಲಿ ನಿಮಗೆ ಆಲ್ರೆಡಿ ನೋಡಿ ಈ ಥರದ ಬುಕ್ಕನ್ನು ನಾವು ಶಾಲೆಯಲ್ಲಿ ನಿಮಗೆ ಕೊಟ್ಟಿದ್ದೀವಿ. ಅಡ್ಮಿಷನ್ ಮಾಡಿಸಿದಾಗ ನಿಮಗೆ ಬಂದು ಅಡ್ಮಿಷನ್ ಮಾಡಲಿಕ್ಕೆ ಹೇಳಿದ್ವಿ. ಆ ರೀತಿ ಅಡ್ಮಿಷನ್ ಮಾಡಿಸಿದಾಗ ನಿಮಗೆ ಈ ಬುಕ್ಸನ್ನು ಕೊಡ್ತಾರೆ ಶಾಲೆಯಲ್ಲಿ. ನೀವು ತೊಗೊಂಡೋಗ್ಬಿಟ್ಟಿದ್ದನ್ನು ರೆಫರ್ ಮಾಡಿಬಿಟ್ಟು ನಾವು ಕೊಡುವಂತಹ ಹೋಮ್ವರ್ಕನ್ನು ಇದರಲ್ಲಿ ನೋಡಿಕೊಂಡು ನೀವು ಬರೀಬಹುದು. ಹಾಗೆ ಇದರಲ್ಲಿ ತುಂಬ ಎಕ್ಸಾಂಪಲ್ಸ್ ಇರ್ತವೆ, ಒಂದನ್ನು ಮಾತ್ರ ನಿಮಗೆ ಆನ್ಸರ್ ಕೊಟ್ಟಿರ್ತಾರೆ, ಉಳಿದಕ್ಕೆ ನೀವೇ ಆನ್ಸರ್ನ ಬರೀಬೇಕು. ಓಕೆ, ಫೈವ್ ಪ್ಲಸ್ ತ್ರೀ ಫೈವ್ ಪ್ಲಸ್ ತ್ರೀ. ಓಕೆ ಚಿಲ್ಡ್ರನ್ಸ್, ಇದು ಕೂಡ ಅದೇ ರೀತಿಯೇ ಮಾಡೋದು. ಯಾವ ರೀತಿ ಮಾಡೋದು ಗೊತ್ತಲ್ವಾ? ಈಗಾಗಲೇ ನೀವು ಫೋರ್ ಎಕ್ಸಾಂಪಲ್ಸ್ನ ನೋಡಿದ್ದೀರಿ, ಅದೇ ರೀತಿ ಕೂಡ ಇದನ್ನು ಬರೆಯೋದು ಇವಾಗ ನೋಡಿ. ಇಲ್ಲಿ ಫೈವ್ ಇದೆ, ಫೈವಿಗೆ ಪ್ಲಸ್ ತ್ರೀ ಸೇರಿಸ್ಬೇಕು. ನಾವು ಕೌಂಟಿಂಗಲ್ಲಿ ಚಿತ್ರಗಳನ್ನು ಹಾಕಿಬಿಟ್ಟು ಕೌಂಟ್ ಮಾಡಿದ್ವಿ, ಹಾಗೆ ಗೆರೆಗಳನ್ನು ಹಾಕಿ ಕೂಡ ಕೌಂಟ್ ಮಾಡಿದ್ವಿ. ಈಗ ನಾವು ಮೇಲೆ ನಂಬರ್ಸನ್ನು ಬಂದುಬಿಟ್ಟು ಕೌಂಟ್ ಮಾಡ್ತಾ ಇದ್ದೀವಿ. ಅಂದರೆ ನಾವು ಪ್ರತಿ ಸಾರಿ ಪಿಕ್ಚರ್ ಹಾಕಿ ಮಾಡಿದಾಗ, ಫಿಗರ್ ಹಾಕಿ ಮಾಡಿದಾಗ ಒನ್ ಟೂ ತ್ರೀ ಫೋರ್ ಅಂತ ಹೇಳಿಬಿಟ್ಟು ಬರೆದ್ಬಿಟ್ಟು ಅದನ್ನು ಆ್ಯಡ್ ಮಾಡೋದನ್ನು ಹಾಗೂ ಸಬ್ಟ್ರಾಕ್ಷನ್ ಮಾಡೋದನ್ನು ಕಲಿತ್ವಿ. ಇದನ್ನು ಇದರಲ್ಲಿ ನಾವು ನಂಬರ್ ಹಾಕಿಬಿಟ್ಟು ಇಲ್ಲಿ ಇರುವಂತಹ ನಂಬರಿಗೆ ಪ್ಲಸ್ ಇಲ್ಲಿರುವಂತಹ ನಂಬರ್ನ ಹೇಗೆ ಸೇರಿಸಿ ಬರೀಬೇಕು ಅನ್ನೋದನ್ನ ಕಲಿತಾ ಇದ್ದೀವಿ ಅಲ್ವಾ. ಇಲ್ಲಿ ಇಲ್ಲಿ ಫೈವ್ ಇದೆ, ಫೈವ್ಗೆ ಪ್ಲಸ್ ತ್ರೀ ಆ್ಯಡ್ ಮಾಡಬೇಕು ನೋಡಿ. ಇಲ್ಲಿ ಆಲ್ರೆಡಿ ಫೈವ್ ನಂಬರ್ ಇದೆ ಅಲ್ವಾ. ಇಲ್ಲಿ ನಾವೀಗ ಒಂದಿಂದ ಕೌಂಟನ್ನು ಮಾಡ್ತಾ ಇಲ್ಲ, ಒನ್ ಟೂ ತ್ರೀ ಫೋರ್ ಫೈವ್ ಅಂತ ಹಾಕ್ಬಿಟ್ಟು ಮತ್ತೆ ಒನ್ ಟೂ ತ್ರೀ ಅಂತ ಹಾಕಿ ತ್ರೀ ಆ ಥರ ಎಲ್ಲ ನಾವು ಇವತ್ತಿನ ಕ್ಲಾಸ್ ಇವತ್ತಿನ ಲೆಸನಲ್ಲಿ ಅದು ಇಲ್ಲ. ನೇರವಾಗಿ ಫೈವ್ಗೆ ಹೋಗೋದು, ಫೈವಿಂದ ತ್ರೀ ನಂಬರ್ಸ್ಗೆ ಆ್ಯಡ್ ಮಾಡೋದು. ಒನ್ ಟೂ ತ್ರೀ ಸೀ ದ ಬೋರ್ಡ್ ಚಿಲ್ಡ್ರನ್ಸ್, ದೀಸ್ ಆರ್ ಒನ್ ಟೂ ತ್ರೀ ನಂಬರ್ಸ್. ಈಗ ನಾವಿಲ್ಲಿ ಫೈವನ್ನು ಬರೆದಿದ್ದೀವಿ,
six, seven, eight. Five again, three sets grade. In one to Sanke, very good. Eight, good. Either the big game. Chitra Lana Bissi Kario the Kintana way. Tumba, Sulva. I can do that. It is Sanke Jelva, Sanke in the Mabo, in the end of K, Muru, three, four. Yesterday, Kalamabo, add Matamabogra. I let them begin, Putra Sute. Last one is 2 + 1. Okay? 2 + 1. 2 + 1 Nalina, Nabo, already Yuruantaha, Sanke Le, 1 the Kinabo, plus Hapiko, and then Marida, 1 the Kimada, Sales Kunta. Okay. Ready? 2. 2 again. Plus 1. Add. Okay? You got 1. 2 again. 2 again. Only 1 number. Not 2. You got 1 again. 1 is there. Now, you can confuse the number. Okay, children. Ready? 2 is there. 2 again. 1 says the number. You can do. ಗೆರೆ ಹಾಕೋ ಹಾಗಿಲ್ಲ ಇದು ನಾವು ಈ ನಂಬರ್ ಲೈನ್ಸ್ ಅಲ್ಲಿ ಅಡಿಷನ್ ಕಲಿತಾ ಇದ್ದೀವಿ ನಂಬರ್ ಲೈನ್ಸ್ ಅಲ್ಲಿ ಸಬ್ಟ್ರಾಕ್ಷನ್ ಬಂದಾಗ ನೀವು ಈಚೆ ಬಂದು ಲೆಸ್ ಮಾಡಬೇಕಾಗುತ್ತೆ ಬಟ್ ಇದು ಅಡಿಷನ್ ನಂಬರ್ ಲೈನ್ ಅಲ್ಲಿ ಅಡಿಷನ್ಸ್ ಆಗಿರೋದ್ರಿಂದ ನೀವು ಇಲ್ಲಿ 2 ಗೆ ಪ್ಲಸ್ 1 ಸೇರಿಸೋದು ಅಂದ್ರೆ 2 ಇಂದ ಮತ್ತೆ ನಿಮಗೆ 1 ಗೆ ಬರೋದಲ್ಲ 2 ಇಂದ 3 ಗೆ ಒಂದೇ ತರ ಸೇರಿಸೋದು ಇಲ್ಲಿ ಒಂದೇ ತರ ಇರೋದು ಹಾಗೆ ನೀವು 2 ಇಂದ ಈ ರೀತಿ 1 ಗೆ ಲೈನ್ ಹಾಕ್ತೀರಾ ಎಷ್ಟು 1 ಮಾತ್ರ ಇಲ್ಲಿ ಎಷ್ಟಿದೆ 1 ಅಂತ ಇರೋದ್ರಿಂದ ಇಲ್ಲಿ ನೀವು 1 ಮಾತ್ರ ಹಾಕ್ತೀರಾ ಈಗ ಕೌಂಟ್ ಮಾಡಿ 2 3 2 ಗೆ 1 ಸೇರಿಸಿದ್ರೆ ಇಸ್ ಈಕ್ವಲ್ 3 ಓಕೆ ಚಿಲ್ಡ್ರನ್ಸ್ 2 + 1 ಈಕ್ವಲ್ಸ್ 3 ನೋಡಿ ನಂಬರ್ ಲೈನ್ಸ್ ಅಂತ ಹೇಳಿದ್ರೆ ನಿಮಗೆ ಶಾಲೆಯಲ್ಲಿ ಬುಕ್ ಸಿಗ್ತಾ ಇದೆ ಬುಕ್ ಕೊಡ್ತಾ ಇದ್ದೀರಾ ಕೊಡ್ತಾ ಇದ್ದಾರೆ ನೀವು ಬಂದು ಅಡ್ಮಿಷನ್ ಮಾಡಿಸ್ಕೊಂಡು ಬುಕ್ ತಗೊಂಡು ನಿಮಗೆ ರೆಫರ್ ಮಾಡಿ ಬರಲಿಕ್ಕೆ ತುಂಬಾ ಅನುಕೂಲ ಆಗುತ್ತೆ ಪುಟ ನೋಡಿ ಇಲ್ಲಿ ನಾವು ಅಡಿಷನ್ಸ್ ಆಗಿರೋದ್ರಿಂದ ನಂಬರ್ಸ್ ಎಂಯು ಎಂಬಿ ನಂಬರ್ ಎಲ್ಐ ಎಂಇ ಎಸ್ ಇದು ನಂಬರ್ ಲೈನ್ಸ್ ವಿತ್ Additions A, D, D, I, T, I, O, N. Addition. Number line additions. Andre, number line additions. Alli naavu plus anna andre. Number jaasti sankena serustha hogudu, koodta hogudu, koodibittu bariyodu. Andre, one inda illi barala. Naavu yav sankhe koduttevi allinda neevu next ge haakbeku. Next ge gere hatta alli count maadibittu barodanna. Number line additions ಅಂತ ಹೇಳ್ತೀವಿ ಓಕೆ ನೀವೆಲ್ಲ ಇದನ್ನೆಲ್ಲ ಬರ್ತಿರಲ್ಲ ಓದ್ತಿರಲ್ಲ ನೀವೆಲ್ಲ ಜಾನಮಕ್ಕಳ ನೋಡಿ ನಾನು ಕೊಟ್ಟಿರುವಂತ ಈ ಹೋಮ್ವರ್ಕ್ ಅನ್ನು ನೀವು ಮನೆಯಲ್ಲಿ ಮಾಡಬೇಕು ಓಕೆ ಥ್ಯಾಂಕ್ ಯು ಚಿಲ್ಡ್ರನ್ಸ್